ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಿ ಜೆ ಪಿಗೆ ಎಷ್ಟು ಸೀಟಾರು ಕೊಟ್ಕೊಳ್ಳಿ ಜೆ ಡಿ ಎಸ್ಗೆ ಎಷ್ಟು ಸೀಟಾರು ಕೊಟ್ಬಿಡ್ಲಿ ಬೇಕಾದ್ರೆ ಬಿ ಜೆ ಪಿಯವರು ಜೆ ಡಿ ಎಸ್ ಚಿಹ್ನೆಯಿಂದ ಬೇಕಾದ್ರೆ ನಿಂತ್ಕತೀವಿ ಜೆ ಡಿ ಎಸ್ ಅವರು ಬಿ ಜೆ ಪಿ ಲೋಗೋ ಕೊಡಿ ನಿಂತ್ಕತೀವಿ ಒಟ್ನಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ವಾರ್ಡ್ ಚಚ ಹಾಕಬೇಕು ಇದು ಎನ್ ಡಿ ಎ ಮೈತ್ರಿ ಕೂಟದ ಉದ್ದೇಶ ಕರ್ನಾಟಕದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಅಥವಾ ಜೆ ಡಿ ಎಸ್ ಲೋಗೋ ಮಾತ್ರ ಗೆಲ್ಲಬೇಕು ಇದು ಪ್ರಧಾನಿ ಮೋದಿ ಅಮಿತ್ ಶಾ ದೇವೇಗೌಡರು ಕುಮಾರಸ್ವಾಮಿಯವರು ವಿಜೇಂದ್ರ ಅವರು ಯಡಿಯೂರಪ್ಪನವ್ರ ಲೆಕ್ಕಾಚಾರ ಹಾಗಾದ್ರೆ ಸೂಕ್ತ ಅಭ್ಯರ್ಥಿಗಳು ಬಿ ಜೆ ಪಿಗೆ ಲಾಸ್ಟ್ ಟೈಮ್ ಇಪ್ಪತ್ತೈದು ಗೆದ್ಬಿಟ್ಟಿದ್ರು ಅಂದ್ಬಿಟ್ಟು ಈ ಸೈಲು ಇಪ್ಪತ್ತೈದು ಗೆದ್ದುಬಿಡ್ತೀವಿ ಅಥವಾ ಇಪ್ಪತ್ತೆಂಟು ಗೆದ್ದುಬಿಡ್ತೀವಿ ಅನ್ನೋ ಅಭ್ಯರ್ಥಿಗಳಿಲ್ಲ ಅಲ್ಲೂ ವ್ಯತ್ಯಾಸ ಇದೆ ಜೆ ಡಿ ಎಸ್ಗೆ ಪ್ರಜ್ವಲ್ ರೇವಣ್ಣ ಒಬ್ಬರೇ ಲಾಸ್ಟ್ ಟೈಮು ಈ ಸಲ ಅದು ಗೊತ್ತಿಲ್ಲ ಅಲ್ಲೂ ಅಭ್ಯರ್ಥಿಗಳ ಕೊರತೆ ಇದೆ ಸದ್ಯ ಜೆಡಿಎಸ್ ಅಲ್ಲಿ ಕಾಣ ಸಿಗುವಂತ ಸೂಕ್ತ ಅಭ್ಯರ್ಥಿ ಅಂದ್ರೆ ಒಂದು ದೇವೇಗೌಡರು ಪುಣ್ಯಾತ್ಮ ಪಕ್ಷಾತೀತವಾಗಿ ಅವ್ರನ್ನ ಗೆಲ್ಸ್ಬೇಕು ಅಂತ ಎಲ್ಲ ರೆಡಿ ಇರ್ತಾರೆ ಏನ್ ಸಮಸ್ಯೆ ಏನಿಲ್ಲ ಆದ್ರೆ ಅವ್ರನ್ನೂ ಟೈಮು ಬಟ್ ಕೊನೆ ಚುನಾವಣೆ ಕಾರ್ಡ್ ಅದನ್ ಬಿಟ್ರೆ ಕುಮಾರಸ್ವಾಮಿ ಅವರು ಅವರಿಬ್ಬ್ರನ್ನ ಹೊರತುಪಡಿಸಿದ್ರೆ ಸೂಕ್ತ ಅಭ್ಯರ್ಥಿ ಯಾರು ಜೆ ಡಿ ಎಸ್ಗೆ ಕನಿಷ್ಠ ನಾಲ್ಕು ಕ್ಷೇತ್ರ ಅಂದ್ರೆ ಇನ್ನಿಬ್ರು ಬೇಕಲ್ಲ ಆಯ್ತು ಪ್ರಜ್ವಲ್ಲೇ ಅನ್ಕೊಳ್ಳೋಣ ಒಂದು ಇನ್ನೊಂದು ಯಾರು ಎಸ್ ಇಂಥ ಸನ್ನಿವೇಶದಲ್ಲಿ ಜಯದೇವ ಆಸ್ಪತ್ರೆಯ ಹೆಸರಾಂತ ವಿಶ್ವವಿಖ್ಯಾತ ವೈದ್ಯರು ಜಯದೇವ ಹಾಸ್ಪಿಟ್ಲ ಮಾಜಿ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವರ ಹೆಸರು ನೀವು ಬೇಡ 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 ಅಂದ್ರೆ ಅವ್ರ ಹೆಸರು ಬರ್ತದೆ ಸ್ವತಃ ಮಂಜುನಾಥ್ ಅವರೇ ನಂಗೆ ಎಲೆಕ್ಷನ್ ಬೇಡ ಅಂದ್ರೆ ಅವ್ರ ಹೆಸರು ಬರುತ್ತೆ ಆರಾಮಾಗಿದ್ದಾರೆ ನಿವೃತ್ತಿ ಜೀವನ ಚುನಾವಣೆಗೆ ಬರಬೇಕು ಫ್ರೀ ಆಗೋರೇ ಅಂತ ಅಲ್ಲ ಇದಕ್ಕಿಂತ ಒಳ್ಳೆ ಅಭ್ಯರ್ಥಿ ಮೈತ್ರಿಗೆ ಸಿಗೋಕೆ ಸಾಧ್ಯ ಇಲ್ಲ ಎಸ್ ವೀಕ್ಷಕ್ರೆ ಜೆ ಡಿ ಎಸ್ ಚಿಹ್ನೆಯಿಂದಾರು ನಿಂತ್ಕೊಳ್ಳಿ ಬಿಜೆಪಿಯಿಂದಾರು ನಿಂತ್ಕೊಳ್ಳಿ ಒಟ್ನಲ್ಲಿ ಮೈತ್ರಿಯಿಂದ ನಿಂತ್ಕೊಳ್ಳಿ ಬೆಂಗಳೂರು ಉತ್ತರ ಅಥವಾ ಬೆಂಗಳೂರು ಕೇಂದ್ರ ನಾರ್ತ್ ಆರ್ ಸೆಂಟ್ರಲ್ ಈ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವುದೇ ಚಿಹ್ನೆ ಆಗಲಿ ಬಿಜೆಪಿ ಆರ್ ಜೆ ಜೆ ಡಿ ಎಸ್ ಮಂಜುನಾಥ್ ಅವ್ರು ನಿಂತ್ಕೋಬೇಕು 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 ಸದ್ಯ ಇದು ಅತಿ ದೊಡ್ಡ ಚರ್ಚೆ ನಡೀತಾ ಇರೋದು ದೇವೇಗೌಡರ ಕುಟುಂಬದಲ್ಲಿ ಹಾಗೇನೆ ಬಿಜೆಪಿ ವಲಯದಲ್ಲಿ ಕೂಡ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಮಂಜುನಾಥ್ ಸ್ವಾಮಿ ಕೈ ಮುಕ್ಕಂ ಬಂದ್ರೆ ಒಂದಷ್ಟು ಜನ ಹಾರ್ಟ್ ಡಿಸೀಸ್ ಇಂದ ಸಾವನ್ ಗೆದ್ದು ಬಂದವರಲ್ಲ ಜಯದೇವ ಹಾಸ್ಪಿಟ್ಲಲ್ಲಿ ಅವರೆಲ್ಲ ಡಾಕ್ಟರ್ ಮಂಜುನಾಥ್ನ ಮಂಜುನಾಥ್ ಸ್ವಾಮಿ ಅಂತಾರೆ ಆ ಮನುಷ್ಯನ ಸರಳತೆ ಆ ಮನುಷ್ಯನ ಸಭ್ಯತೆ ಆ ಮನುಷ್ಯನ ವಿದ್ಯಾರ್ಹತೆ ಆ ಮನುಷ್ಯನ ವಿಖ್ಯಾತಿ ಬೇರೆ ಯಾರಲ್ಲೂ ಕಾಣ ಸಿಗೋಕೆ ಸಾಧ್ಯವಿಲ್ಲ ಅವ್ರು ರಾಜಕೀಯಕ್ಕೆ ಬರ್ತಾರೆ ಅಂದ್ರೆ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅಂದ್ರೆ ಸದ್ಯ ಕೇಂದ್ರದಲ್ಲಿ ಆಗ್ತಿರುವ ಚರ್ಚೆ ಪ್ರಕಾರ ಮೋದಿ ಕ್ಯಾಬಿನೆಟ್ಗೆ ಮೋಸ್ಟ್ ಎಫಿಷಿಯಂಟ್ ಮಿನಿಸ್ಟ್ರೊಬ್ರು ಸಿಕ್ತಾರೆ ಗೆದ್ಮೇಲೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ ಮೇಲೆ ಮೋದಿ ಹ್ಯಾಟ್ರಿಕ್ ಸಾಧನೆ ಮಾಡಿದ ಮೇಲೆ ಅಂದ್ರೆ ಅದು ಡಾಕ್ಟರ್ ಮಂಜುನಾಥ್ ರಾಜಕೀಯ ಅಂತ ಬಳಸೋದ್ ಬೇಡ ಹೋಗ್ಲಿ ಜನಸೇವೆಗೆ ಬರಬೇಕು ಸರ್ಕಾರದ ಭಾಗವಾಗಬೇಕು ಹೀಗಾಗಿ ಜೆ ಡಿ ಎಸ್ ಚಿಹ್ನೆ ಆದರೂ ಸೇರಿ ಲೋಗೋ ಆದರೂ ಸೇರಿ ಡಾಕ್ಟರ್ ಮಂಜುನಾಥ್ ಚುನಾವಣಾ ಅಕಾಡಕ್ಕೆ ಧುಮುಕಬೇಕು ಧುಮಕಬೇಕು ಧುಮಕಬೇಕು ಇದು ಮೈತ್ರಿಯ ಸ್ಟ್ರಾಟಜಿ ವೀಕ್ಷಕರೇ ಡಾಕ್ಟರ್ ಮಂಜುನಾಥ್ ಅವರು ಈ ಹಿಂದೆ ಕೂಡ ಪ್ರತಿಕ್ರಿಯಿಸ್ತಾ ಒಂದ್ಸಲ ಸದ್ಯಕ್ಕಂತ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಆಸಕ್ತಿ ಇಲ್ಲ ಅಂದ್ರು ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ಅವ್ರೇನು ಏನು ಹೇಳಿಲ್ವಲ್ಲ ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಹೀಗಾದ್ರೂ ಮಾಡಿ ಅಖಾಡ ಕೇಳಿಸ್ಬೇಕು ಕ್ಲೀನ್ ಸ್ವೀಪ್ ಮಾಡಬೇಕು ಅಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲೇಬೇಕು ಅಂದ್ರೆ ಅನ್ನೋದು ಲೆಕ್ಕಾಚಾರ ವೀಕ್ಷಕರ ಪ್ರಕಾರ ಡಾಕ್ಟರ್ ಮಂಜುನಾಥ್ ಚುನಾವಣಾ ಅಖಾಡಕ್ಕೆ ಧುಮುಕಬೇಕಾ ಸದ್ಯ ಬೆಂಗಳೂರು ರೂರಲ್ ಅಥವಾ ಸೆಂಟ್ರಲ್ ಅನ್ನೋ ಕ್ಷೇತ್ರ ಬರ್ತಾ ಇದೆ ಎಲ್ಲಿಂದ ಸ್ಪರ್ಧಿಸಿದರೆ ಸೂಕ್ತ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು